ಕಾಂಗ್ರೆಸ್ ಬಿಜೆಪಿಗೆ ಜೆ ಡಿ ಎಸ್ ಸಡ್ಡು ಫೆಬ್ರವರಿ ಮೂರರಂದು ಜೆಡಿಎಸ್ ಎರಡನೇ ಪಟ್ಟಿ ರಿಲೀಸ್ ಆಸ್ನಾ ಸೇರಿ ಮೂವತ್ತರಿಂದ ನಲವತ್ತು ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಟಾರ್ಗೆಟ್ ಒನ್ ಟು ತ್ರೀ ರೀಚ್ ಆಗಲು ಕುಮಾರಸ್ವಾಮಿ ಕಸರತ್ತು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಜೆಡಿಎಸ್ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡೂ ಪಕ್ಷಗಳನ್ನ ಹಿಂದೆ ಮಾಡಿ ಹಿಂದಿಕ್ಕಿ ನಾಗಾಲೋಟವಾಗಿ ಮುಂದೆ ಸಾಕ್ತಾ ಇದೆ ಎಸ್ ಜೆ ಡಿ ಎಸ್ ಈಗಾಗಲೇ ಮೊದಲನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ತೊಂಬತ್ತ್ಮೂರು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಎರಡನೇ ಪಟ್ಟಿ ಯಾವಾಗ ಅಂತ ಎಲ್ಲರೂ ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ ಏನಪ್ಪ ಇದು ಮೊದಲನೇ ಪಟ್ಟಿಯನ್ನು ಬಿಡುಗಡೆ ಮಾಡಿಬಿಟ್ರು ಎರಡನೇ ಪಟ್ಟಿ ಯಾವಾಗ ಜೆ ಡಿ ಎಸ್ದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಎಲ್ಲರೂ ಅಂದ್ಕೊಂಡಿದ್ರು ಇಲ್ಲ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ಮೊದಲ ಪಟ್ಟಿ ಆದಮೇಲೆ ಜೆ ಡಿ ಎಸ್ ತನ್ನ ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ ಅಲ್ಲೇನು ಅತೃಪ್ತರು ಇರ್ತಾರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಲ್ಲಿ ಅವರನ್ನು ಯಾರು ಸ್ಟ್ರಾಂಗ್ ಇರ್ತಾರೆ ಅವ್ರನ್ನ ಸೆಳ್ಕೊಂಡು ಜೆ ಡಿ ಎಸ್ನಿಂದ ಟಿಕೆಟ್ ಕೊಡುವಂಥ ಕೆಲಸವನ್ನು ಕುಮಾರಸ್ವಾಮಿ ಮಾಡ್ತಾರೆ ಜೆ ಡಿ ಎಸ್ ಮಾಡುತ್ತೆ ಅನ್ನೋ ಒಂದು ಚರ್ಚೆ ಇತ್ತು ಆದರೆ ಆ ಎಲ್ಲ ಚರ್ಚೆ ವದಂತಿಗಳಿಗೆ ಫುಲ್ ಸ್ಟಾಪ್ ಬೀಳುವಂಥ ಕೆಲಸವನ್ನು ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ ಅದೇನಪ್ಪ ಅಂದರೆ ಇದೇ ಫೆಬ್ರವರಿ ಮೂರನೇ ತಾರೀಕು ಶುಕ್ರವಾರ ಜೆ ಡಿ ಎಸ್ ತನ್ನ ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾ ಇದೆ ಈ ಒಂದು ಪಟ್ಟಿಯಲ್ಲಿ ಮೂವತ್ತರಿಂದ ನಲವತ್ತು ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅದರಲ್ಲೂ ವಿಶೇಷವಾಗಿ ಹಾಸನ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರ ಏನಿದ್ದಾವೆ ಆ ಏಳು ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಫೆಬ್ರವರಿ ಮೂರನೇ ತಾರೀಕು ಫೈನಲ್ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾಕಷ್ಟು ಕುತೂಹಲವನ್ನು ಉಂಟು ಮಾಡಿರ್ತಕ್ಕಂಥ ಪಟ್ಟಿ ಇದು ಯಾಕಂದರೆ ಹಾಸನ ಹಾಸನದಲ್ಲಿ ಯಾವುದೂ ಕೂಡ ಇನ್ನೂ ಟಿಕೆಟ್ ಅನೌನ್ಸ್ ಆಗಿಲ್ಲ ಹಾಸನಕ್ಕೆ ಯಾರು ಜೆ ಡಿ ಎಸ್ ಅಭ್ಯರ್ಥಿ ಸ್ವರೂಪ ಆಗ್ತಾರ ಭವಾನಿ ರೇವಾಣಾ ಕೊಡ್ತಾರೆ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥ ಕ್ಷೇತ್ರ ಇದು ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಿರ್ತಕ್ಕಂಥ ಕ್ಷೇತ್ರ ಹಾಸನದ ಜೆ ಡಿ ಎಸ್ ಅಭ್ಯರ್ಥಿ ಯಾರು ಇನ್ನು ಅರಕಲಗೂಡು ಅರಕಲಗೂಡಲ್ಲಿ ಯಾರು ಅಭ್ಯರ್ಥಿ ಆಗ್ಬೋದು ಸೊ ಎ ಮಂಜು ಅವರಿಗೆ ಟಿಕೆಟ್ ಬಹುಶಃ ಫೈನಲ್ ಆಗ್ಬೋದು ಈಗಾಗಲೇ ಅವರು ತಮ್ಮ ಇಷ್ಟು ವರ್ಷಗಳ ಕಾಲ ದಶಕಗಳ ಕಾಲ ಜೆ ಡಿ ಎಸ್ ಅನ್ನು ವಿರೋಧ ಮಾಡ್ಕೊಂಡು ಬಂದಂತಹ ಎ ಮಂಜು ಈಗ ಜೆ ಡಿ ಎಸ್ ಅಭ್ಯರ್ಥಿ ಇದ್ದಾರೆ ನೋಡಬೇಕು ಅಧಿಕೃತವಾಗಿ ಅನೌನ್ಸ್ ಮಾಡಬೇಕು ಅರಕಲಗೂಡಿಂದ ಇನ್ನು ಅರ್ಸಿ ಕೆರೆ ಯಾರು ಆಗ್ತಾರೆ ಶಿವಲಿಂಗೇಗೌಡರು ಜೆ ಡಿ ಎಸ್ ಬಿಡೋದು ಕನ್ಫರ್ಮು ಇನ್ನೂ ಅಧಿಕೃತವಾಗಿ ಹೇಳಿಲ್ಲ ಅಂದರೆ ಅಧಿಕೃತವಾಗಿ ರಾಜೀನಾಮೆ ಕೊಟ್ಟಿಲ್ಲ ಸೊ ಏನು ಮಾಡ್ತಾರೆ ಶಿವಲಿಂಗೇಗೌಡರು ಸೊ ಹಾಗಾದರೆ ಅರಸೀಕೆರೆ ಯಾರು ಆಕಾಂಕ್ಷಿ ಟಿಕೆಟ್ ಆಕಾಂಕ್ಷಿ ಟಿಕೆಟ್ ಯಾರು ಸಿಗುತ್ತೆ ಅನ್ನೋ ಒಂದು ಕುತೂಹಲ ಇದೆ ವಿಶೇಷವಾಗಿ ಹಾಸನ ಅರಸೀಕೆರೆ ಅರ್ಕಲ್ಗೂಡು ಈ ಮೂರೂ ಕ್ಷೇತ್ರಗಳ ಜೆ ಡಿ ಎಸ್ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಹೀಗಾಗಿ ಬರೀ ಹಾಸನ ಅಷ್ಟೇ ಅಲ್ಲ ಹಾಸನ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರ ಜೊತೆಗೆ ಉಳಿದಂತಹ ಮೂವತ್ತರಿಂದ ನಲವತ್ತು ವಿಧಾನಸಭಾ ಕ್ಷೇತ್ರಗಳ ಟಿಕೆಟನ್ನು ಅನೌನ್ಸ್ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಹಾಗಾಗಿ ಎರಡನೇ ಪಟ್ಟಿಯಲ್ಲಿ ಯಾರೆಲ್ಲ ಹೆಸರು ಇರಬಹುದು ಅನ್ನೋ ಒಂದು ಕುತೂಹಲ ಇದೆ ಸೊ ನಿಮ್ಮ ಪ್ರಕಾರ ಜೆ ಡಿ ಎಸ್ ಈಗಾಗಲೇ ತೊಂಬತ್ತ್ಮೂರು ವಿಧಾನಸಭಾ ಕ್ಷೇತ್ರಗಳನ್ನೇ ಅಭ್ಯರ್ಥಿಗಳನ್ನು ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದೆ ಇನ್ನೊಂದು ಮೂವತ್ತರಿಂದ ನಲವತ್ತು ಮೂವತ್ತೇ ಅನ್ಕೊಂಡ್ರೂ ಕೂಡ ಆಲ್ಮೋಸ್ಟ್ ತೊಂಬತ್ತು ಮೂವತ್ತು ನೂರ ಇಪ್ಪತ್ತು ಪ್ಲಸ್ ನೂರು ಇಪ್ಪತ್ತ್ಮೂರು ಏನು ಒನ್ ಟು ತ್ರೀ ಟಾರ್ಗೆಟ್ ಇದೆ ಸಿದ್ರಾ ಏನು ಕುಮಾರಸ್ವಾಮಿ ಅವರ ಟಾರ್ಗೆಟ್ ಪಂಚರತ್ನ ಯಾತ್ರೆಯ ಟಾರ್ಗೆಟ್ ನೂರ ಇಪ್ಪತ್ತ್ಮೂರು ಕ್ಷೇತ್ರ ಗೆಲ್ಲಬೇಕು ವಾನ್ ಟಾರ್ಗೆಟ್ ಒನ್ ಟು ತ್ರೀ ಸೊ ಅಟ್ಲೀಸ್ಟು ನೂರಿಪ್ಪತ್ತ್ಮೂರು ಗೆದ್ದೇ ಗೆಲ್ತೀವಿ ಅಂತ ಹೊರಡ್ತಾ ಇದ್ದಾರೆ ಪಂಚರತ್ನ ಯಾತ್ರೆ ಮಾಡಿಕೊಂಡು ಬಹುಮತಕ್ಕೆ ನೂರ ಹದಿಮೂರು ಬೇಕು ನಮಗೆ ಪೂರ್ಣ ಪ್ರಮಾಣದ ಬಹುಮತ ಕೊಡಿ ಅನ್ನೋದು ಅವರ ಒಂದು ಅವರ ಒಂದು ಮನವಿ ರಾಜ್ಯದ ಜನರಲ್ಲಿ ನೋಡಬೇಕು ಈಗ ಮೂವತ್ತು ನಲವತ್ತು ಎರಡನೇ ಪಟ್ಟಿ ಬಿಡುಗಡೆ ಆದರೆ ಆಲ್ಮೋಸ್ಟ್ ಒನ್ ಟು ತ್ರೀ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದಂಥ ಆಗುತ್ತೆ ಅದರಲ್ಲಿ ಎಷ್ಟು ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಕುಮಾರಸ್ವಾಮಿ ಅವರು ಈಗಾಗಲೇ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಹೀಗಾಗಿನೇ ಬೇಗ ಅಭ್ಯರ್ಥಿಗಳ ಪಟ್ಟಿಯನ್ನು ಅನೌನ್ಸ್ ಮಾಡ್ತಿದ್ದಾರೆ ನಿಮ್ಮ ಪ್ರಕಾರ ಹಾಸನದಲ್ಲಿ ಯಾರು ಜೆ ಡಿ ಎಸ್ ಅಭ್ಯರ್ಥಿ ಆಗ್ತಾರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಜೆ ಡಿ ಎಸ್ಗೆ ರಾಜ್ಯದಲ್ಲಿ ಎಷ್ಟು ಸೀಟ್ ಬರಬಹುದು ಈ ಬಾರಿ ಚುನಾವಣೆಯಲ್ಲಿ ಅನ್ನೋದನ್ನು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು